ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ತನ್ನ ಮುಗ್ಧತೆಯಿಂದ ಎಲ್ಲರ ಮನಗೆದ್ದ ಪುಟಾಣಿ ರುಬಿನಾ. ಹೌದು, ಸರಿಗಮಪ ಸೀಸನ್ 16 ಅದ್ಭುತವಾದ ಪುಟಾಣಿ ಸ್ಪರ್ಧಿಗಳು ಆಗಮಿಸಿದ್ದಾರೆ. ಅದರಲ್ಲಿ ಪುಟಾಣಿ ರುಬಿನಾ ಕೂಡ ಒಬ್ಬಳು. ತನ್ನ ಜನಪದ ಹಾಡಿನ ಮೂಲಕವೇ ಜಡ್ಜ್ ಗಳಿಗೆ ಇಷ್ಟವಾಗಿದ್ದಾಳೆ. ಹೌದು, ರುಬಿನಾ ತನ್ನ ಶಾಲೆಯ ಸಮವಸ್ತ್ರದಲ್ಲಿ ಹಾಡಿ ಎಲ್ಲರ ಗಮನ ಸೆಳೆದಿದ್ದಾಳೆ. ಅದರಲ್ಲೂ ವಿಜಯ್ ಪ್ರಕಾಶ್ ಅವರು ಮೆಗಾ ಆಡಿಷನ್ಗೆ ಗೈರಾಗಿದ್ದರು. ಆದರೆ ಮೊದಲ ಸಂಚಿಕೆಗೆ ಹಾಜರಾದ ಅವರು ರುಬಿನಾಳ ಹಾಡಿಗೆ ನಿಜಕ್ಕೂ ಫ್ಲಾಟ್ ಆದರು. ರುಬಿನಾಳ ಹಾಡಿನ ಬಗ್ಗೆ ಮಾತನಾಡಲು ಶುರು ಮಾಡಿದ ಅವರು ಕತೆ ಬಗ್ಗೆ ಮಾತನಾಡಿದರು. ನಂತರ ಅರ್ಜುನ್ ಜನ್ಯ ಅವರು ನೀನು ದೊಡ್ಡ ಸಿಂಗರ್ ಆಗ್ತೀಯಾ ಎಂದು ಭವಿಷ್ಯ ನುಡಿದರು. ಇನ್ನು ರಾಜೇಶ್ ಕೃಷ್ಣ ಅವರು ರುಬಿನಾಳಿಗೆ ನಿನಗೆ ಯಾವುದು ತುಂಬಾ ಫೇವರೇಟ್ ಹಾಡು ಎಂದು ಕೇಳಿದರು. ಅದಕ್ಕೆ ಬೊಂಬೆ ಹೇಳುತ್ತೈತೆ ಎಂದು ತನ್ನ ಶೈಲಿಯಲ್ಲಿ ಹಾಡಿದಳು. ಆ ಹಾಡನ್ನು ಕೇಳಿದ ವಿಜಯ್ ಪ್ರಕಾಶ್ ಅವರು ಈ ಹಾಡನ್ನು ಪುನೀತ್ ಸರ್ ಅವರಿಗೆ ಕೇಳಿಸಿ ಎಂದು ಜೀ ಕನ್ನಡ ವಾಹಿನಿಯವರಿಗೆ ಬೇಡಿಕೆ ಇಟ್ಟರು. ಇದಾದ ಬಳಿಕ ಅರ್ಜುನ್ ಜನ್ಯ ಅವರು ರುಬಿನಾ ನೀನು ನಿಜವಾದ ರಾಜಕುಮಾರಿ ಎಂದರು. ಹಾಗೂ ಮಹಾಗುರುಗಳು ರುಬಿನಾಳನ್ನು ಹಾಡಿ ಹೊಗಳಿ ಗೋಲ್ಡ್ ಬಜಾರ್ ಕೊಟ್ಟರು. ಕೊನೆಗೆ ರಾಜೇಶ್ ಕೃಷ್ಣ ಅವರು ಬೆಲೆ ಕಟ್ಟಲಾಗದ ಒಂದು ಅದ್ಭುತ ಉಡುಗೊರೆ ನೀಡಿದರು, ಅದುವೇ ಪುಸ್ತಕ ಹಾಗೂ ಪೆನ್. ನಂತರ ಮಾತನಾಡಿದ ಆಕೆ ತನ್ನ ಶಾಲೆ ಶಿಕ್ಷಕರಿಗೆ ಧನ್ಯವಾದ ತಿಳಿಸಿ ಹಂಸಲೇಖ ಅವರಿಂದ ಆಶೀರ್ವಾದ ಪಡೆದಳು.